ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಕಲಾ. ವಾರ್ತೆಗಳ ಮುಖ್ಯಾಂಶಗಳು. ಕೃಷ್ಣ ರುಕ್ಮಿಣಿ ಸ್ಪರ್ಧೆ, ಭಾರತೀಯ ಸಂಸ್ಕೃತಿಯ ಉಳಿವಿಗೆ ಮುಂದಾಗಿ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ಪಟ್ಟಣದ ವಿಶ್ವಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕೃಷ್ಣ ರುಕ್ಮಿಣಿ ವೇಷ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಎಂಜಿವಿಸಿ ಕಾಲೇಜಿನ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಕೆಜಿ ಹಿರೇಮಠ್ ಅವರು ಮಡಿಕೆಯಲ್ಲಿದ್ದ ಚುರುಮರಿಯನ್ನು ಕೃಷ್ಣ ವೇಷಧಾರಿ ಮಕ್ಕಳ ಮೇಲೆ ಸುರಿಯುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿದ ಅವರು, ಗೊತ್ತಾಗ್ತದ್ರಿ, ಅದಕ್ಕೆ ನಾ ಏನ್ ಹೇಳಿದೆ, ಮಕ್ಕಳ ಮೂಲಕ ನೀವು ಪಾಲಕರ ಕಾಂಪಿಟೇಷನ್ ಮಾಡಾಕತ್ತೀರಿ ಅಂತ. ಸೊ ಅದ್ರ ಬಗ್ಗೆ ನೀವು ಕೃಷ್ಣನ ಬಗ್ಗೆ ತಿಳುವಳಿಕೆ ನಿಮಗ ಅವಾಗ ಗೊತ್ತಾಗ್ತೈತಿ, ಅದಕ್ಕೆ ನೀವು ಬೆಸ್ಟ್ ಮಾಡಿರಿ, ಚಲೋ ಮಾಡಿರಿ ಅಂತ. ಈಗ ಅವ್ರ ಥೀಮ್ ಏನ್ ಕೊಟ್ಟಾರ ನಿಮಗ, ಕೃಷ್ಣ ಕ್ರೀಡಾ ಅಂತ ಹೇಳ್ಕೊಟ್ಟಾರ. ಈಗಾಗಲಿ ಕೃಷ್ಣ ರಾಧೆ ತಮ್ಮ ಕ್ರೀಡೆಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟಾರ್ರಿ. ಹಂಗ್ ಮಾಡೋದು, ಈ ಕಡೆ ಮಾಡೋದು, ಆ ಕಡೆ ಮಾಡೋದು, ಯಾಕಂದ್ರೆ ಸಣ್ಣ ಮಕ್ಕಳು, ಈಗಾಗ್ಲೇ ಅವ್ರ ಕ್ರೀಡೆಗಳು ಪ್ರಾರಂಭ ಆಗ್ಯಾವು. ಸೊ ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್ ಎಲ್ ಕರಡ್ಡಿ ಮಾತನಾಡಿ, ಪ್ರಾಚೀನ ಪರಂಪರೆಗಳಿಂದ ಸಾಮರಸ್ಯದ ಬೀಡಾಗಿರುವ ಭಾರತೀಯ ಸಂಸ್ಕೃತಿಯ ಉಳಿವಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಮಕ್ಕಳು ಕೆಟ್ಟದ್ದು ಗೊತ್ತಿರಂಗಿಲ್ಲ, ಒಳ್ಳೇದು ಗೊತ್ತಿರಂಗಿಲ್ಲ. ಆ ಮಗುವಿನ ಮನಸ್ಸು ಹೇಗಿರುತ್ತದಪ್ಪ ಅಂದ್ರೆ ದೇವರ ಮನಸ್ಸು ಬೇಕಿರ್ತದೆ. ಅಂತ ಮಕ್ಕಳನ್ನ ಇವೆಲ್ಲ ಕಟ್ಟೆ ಮತ್ತು ಕಟ್ಟೇತರ ಚಟುವಟಿಕೆಗಳನ್ನು ನೀಡಿದ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಇವರು ಗುರುಮಠರವರು. ವಿವಿಧ ವಿಭಾಗಗಳಲ್ಲಿ ಉತ್ತಮ ವೇಷಭೂಷಣ ಧರಿಸಿದ ರಕ್ಷಾ ಪಾಟೀಲ್, ಯಶಸ್ ಕುಲಕರ್ಣಿ, ನೇಹಾ ಶಿವಯೋಗಿ ಮಠ್, ದೀಕ್ಷಿತ್ ಯಾಳವಾರ, ಚಿನ್ಮಯಿ ಮೇಟಿ, ಸಂಸ್ಕೃತಿ ಬಿರಾದಾರ, ಪ್ರಣುಷಾ ಕರಡ್ಡಿ, ಕೀರ್ತಿ ಬೋಳಿಶೆಟ್ಟಿ ಅವರಿಗೆ ಬಹುಮಾನ ವಿತರಿಸಲಾಯಿತು. ಸ್ಪರ್ಧೆಯಲ್ಲಿ 30 ಮಕ್ಕಳು ಭಾಗವಹಿಸಿದ್ದರು. ವಿಶ್ರಾಂತ್ ಸಮಾಜ ಕಲ್ಯಾಣ ಅಧಿಕಾರಿ ಜಿಎಂ ಮಠ, ನ್ಯಾಯವಾದಿ ಬಿಜಿ ಜಗ್ಗಲ, ಸಂಸ್ಥೆಯ ಕಾರ್ಯದರ್ಶಿ ವೀರೇಶ್ ಗುರುಮಠ್, ಶಿಕ್ಷಕಿಯರಾದ ಭಾವನಾ ಕತ್ತಿ, ಸಾವಿತ್ರಿ ಬಿರಾದಾರ, ಮಡಿಕೇಶ್ವರ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಆನಂದ ಬಿರಾದಾರ ಮತ್ತಿತರರು ಇದ್ದರು. ಮುಖ್ಯ ಗುರುಮಾತೆ ಅಜಯಶ್ರೀ ಮಠ ನಿರೂಪಿಸಿದರು. ಈ ಒಂದು ಸ್ಪರ್ಧೆಯ ಮೇಲೆ ನಿಂತಿರುವಂತದ್ದು, ಹಾಗೇನೆ ಅದಕ್ಕೆಲ್ಲರೂ ಕೂಡ ಸಹಕರಿಸುವಂತ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.